హాయ్ ఫ్రెండ్స్ ఎల్గూ నమస్కారం అభిరుచి చాలాల్ స్వగత ఇవత్తు నాను నేను విశేషవాగలకీ ತಿರುಳಿನ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಹಾಗಲಕಾಯಿಲಿ ಗೊಜ್ಜು ಪಲ್ಯ ಈ ಥರದ್ದೆಲ್ಲ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ಮಾಡ್ಕೊಳ್ತೀವಿ ಆದರೆ ಒಳಗಿರೋ ತಿರುಳನ್ನು ನಾವು ಬಿಸಾಕ್ಬಿಡ್ತೀವಿ ಬೀಜ ಇರತ್ತೆ ಅದರೊಳಗೆ ಇರುತ್ತಲ್ಲ ಆ ಬೀಜನ ಸಪ್ರೇಟ್ ಮಾಡಿಕೊಂಡು ಆ ತಿರುಳನ್ನ ಸಪ್ರೇಟ್ ಮಾಡಿಕೊಂಡು ಆ ತಿರುಳಲ್ಲಿ ಚಟ್ನಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಎಲ್ಲರೂ ಸತಿ ಈ ರೆಸಿಪಿನ ಟ್ರೈ ಮಾಡಿ ನೀವೇ ಇನ್ನೊಂದ್ಸರ್ತಿ ಹಾಗಲಕಾಯಿ ತೊಗೊಂಬಂದರೆ ಆ ತಿರುಳನ್ನ ವೇಸ್ಟ್ ಮಾಡಲ್ಲ ಅದರಲ್ಲಿ ಚಟ್ನಿ ಮಾಡ್ಕೊಳ್ತೀರಾ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯಾವುದ್ರಲ್ಲಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋಲ್ಲ ಆ ಚಟ್ನಿ ಕಹಿ ಕೂಡ ಒಂದು ಚೂರು ಇರೋದಿಲ್ಲ ನೋಡಿ ಈ ಥರ ಬೀಜ ಸಪ್ರೇಟ್ ಮಾಡ್ಕೊಬೇಕು ತಿರುಳು ಸಪ್ರೇಟ್ ಮಾಡ್ಕೊಬೇಕು ಇದಕ್ಕೆ ಒಂದು ಐದು ನಿಮಿಷ ಟೈಮ್ ಹಿಡಿಯುತ್ತೆ ಬಟ್ ಹಾಗಲಕಾಯಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಎಷ್ಟು ಒಳ್ಳೆಯದು ಡಯಾಬಿಟಿಸ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು ಅಂತ ಗೊತ್ತಿದೆ ನಾವು ಬೀಜನ ಈ ಥರ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಈ ತಿರುಳು ಇದೆಯಲ್ಲ ಈ ತಿರುಳಲ್ಲಿ ನಾವು ಚಟ್ನಿ ಮಾಡೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ನಾನು ಒಂದು ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆ ಇಷ್ಟು ಹಾಕೊಂಡ್ಮೇಲೆ ಸ್ವಲ್ಪ ಹುರ್ಕೊಂಡು ನಾನು ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಈಗ ನಾನು ಇಟ್ಕೊಂಡಿರ್ತೀನಲ್ಲ ಹಾಗಲಕಾಯಿದು ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ತೆಂಗಿನ ತುರಿ ಸ್ವಲ್ಪ ಇದ್ದೀನಿ ಅಂದರೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂಚೂರು ಬೆಚ್ಚ ಆದಮೇಲೆ ಆಫ್ ಮಾಡಿಕೊಂಡು ಸ್ಟೌವ್ನ ಈಗ ಅದಕ್ಕೆ ಒಂಚೂರು ಹುಣಸೆಹಣ್ಣು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ಬೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಆರಕ್ಕೆ ಬಿಟ್ಬಿಡೋಣ ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಮಿಕ್ಸಿ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ನಾವು ಹಾಗಲಕಾಯಿ ತಿರುಳಲ್ಲಿ ಮಾಡಿರೋದು ಅನ್ನೋದೇ ಗೊತ್ತಾಗಲ್ಲ ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಇದಕ್ಕೆ ಈಗ ಲಾಸ್ಟಿಗೆ ಕೊನೆಯದಾಗಿ ಒಂದು ಒಗ್ಗರಣೆ ಮಾಡಿಬಿಡೋಣ ಇಲ್ಲಿಗೆ ಈ ಚಟ್ನಿ ರೆಡಿ ಆಯಿತು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಕೂಡ ನೆನ್ಕೊಳ್ಳೋಕ್ಕೆ ಸೂಪರಾಗಿರುತ್ತೆ ನಿಮ್ಮ ಈ ಚಟ್ನಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು